ಯಾರು ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಹೆಲ್ತಿ ರೆಸಿಪಿನ ಮಾಡಿ ತೋರಿಸೋಣ ಅಂತ ಹೇಳಿ ಲಾಗ್ನ ಸ್ಟಾರ್ಟ್ ಮಾಡಿದೀನಿ ಏನಂತ ಹೇಳಿದ್ರೆ ಆ ರೆಸಿಪಿ ಒಂದು ಡ್ರೈ ಫ್ರೂಟ್ಸ್ ಲಡ್ಡೂನ ಇವತ್ತು ನಿಮಗೆ ಮಾಡಿ ತೋರಿಸೋಣ ಅಂತ ಹಾಂ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಒಂದು ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ನಾನು ಏನು ಮನೆಯಲ್ಲೇ ಮಾಡ್ಕೋತೀನಿ ಒಂದು ಪ್ಯೂರಾಗಿರುವಂಥ ಹಸುವಿನ ಒಂದು ತುಪ್ಪನ ನಾಟಿ ಹಸು ತುಪ್ಪನ ಅದರಲ್ಲೇ ನಾನು ಇವಾಗೆಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ ಒಂದು ಕಪ್ಪಷ್ಟು ಬಾದಾಮಿನ ತೊಗೊಂಡಿದ್ದೀನಿ ಈಗ ಫಸ್ಟು ನಾನು ಬಾದಾಮಿನ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಏನಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಫ್ರೆಂಡ್ಸ್ ಅದು ತುಪ್ಪದಲ್ಲಿ ಫ್ರೈ ಮಾಡಿ ಹಾಕೋದ್ರಿಂದ ಲಡ್ಡುದು ಡ್ರೈ ಫ್ರೂಟ್ಸ್ ಲಡ್ಡು ಟೇಸ್ಟು ಒಂಥರ ಬೇರೆ ಲೆವೆಲ್ಲೇ ಅಂತಲೇ ಹೇಳ್ಬೋದು ಸೊ ಇವಾಗ ಬನ್ನಿ ಈಗ ಬಾದಾಮಿ ಫ್ರೈ ಮಾಡಿದ್ದಾಗಿದೆ ಅದನ್ನು ಒಂದು ಕಡೆ ತೆಗೆದು ಇಟ್ಕೊತೀನಿ ಸೊ ನೆಕ್ಸ್ಟು ನಾವಿಲ್ಲಿ ಗೋಡಂಬಿನ ಹಾಕೋತಾ ಇದ್ದೀವಿ ಫ್ರೆಂಡ್ಸ್ ಸಾರಿ ವಾಲ್ನಟ್ನ ಹಾಕೋತಾಯಿದ್ದೀವಿ ಅದೇ ಬಾದಾಮಿ ಅಂತ ಕೂಡಲೇ ಗೋಡಂಬಿ ಹಿಂದೆ ಮಾತು ಬಂದುಬಿಡುತ್ತೆ ಸೊ ವಾಲ್ನಟ್ನ ಹಾಕೋತಾ ಇದ್ದೀನಿ ಏನು ಗೊತ್ತಾ ವಾಲ್ನಟ್ ಬೆನಿಫಿಟ್ಸು ನಿಮಗೆಲ್ಲ ಗೊತ್ತೇ ಇದೆ ನಮ್ಮ ಬ್ರೈನ್ ತುಂಬ ಚೆನ್ನಾಗಿ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಸೊ ವಾಲ್ನಟ್ ತುಂಬ ಹೆಲ್ಪ್ ಮಾಡುತ್ತೆ ಬ್ರೈನ್ ಒಂದು ಹೆಲ್ತ್ಗೆ ಮಕ್ಳಿಗೂ ತುಂಬ ಒಳ್ಳೇದಿರುತ್ತೆ ವಾಲ್ನಟ್ ಕೊಡೋದ್ರಿಂದ ಸೊ ನೆಕ್ಸ್ಟ್ ಇಲ್ಲಿ ಗೋಡಂಬಿನ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿ ನಾವು ಲಡ್ಡು ಮಾಡೋದ್ರಿಂದ ಟೇಸ್ಟು ಆಗಲೇ ಹೇಳಿದಾಗೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತಿನ್ನಲ್ಲ ಅಂತ ಹೇಳೋರು ಕೂಡ ಅದನ್ನು ಇಷ್ಟಪಟ್ಟು ತಿಂತಾರೆ ಸೊ ನಾನು ಯಾವಾಗಲೂ ಅಷ್ಟೇ ನಾನು ಡ್ರೈ ಫ್ರೂಟ್ಸ್ ಲಡ್ಡು ಮಾಡಬೇಕಂದ್ರೆ ತುಪ್ಪದಲ್ಲೇ ಅದನ್ನು ಫ್ರೈ ಮಾಡಿ ನಾನು ಮಾಡೋದು ಕೆಲವ್ರು ಏನಂದರೆ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಆನಂತರ ತುಪ್ಪ ತುಪ್ಪದಲ್ಲಿ ಫ್ರೈ ಮಾಡ್ತಾರೆ ಸೊ ನಾನು ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಈ ರೀತಿ ತುಪ್ಪದಲ್ಲಿ ಹುರಿದುಬಿಟ್ಟು ನಾನು ಲಡ್ಡು ಮಾಡ್ತೀನಿ ಸೊ ಈಗ ಪಂಪ್ಕಿನ್ ಸೀಡ್ಸ್ನೂ ಕೂಡ ನಾನು ಫ್ರೈ ಮಾಡಿಕೊಂಡಿದ್ದಾಯಿತು ಈ ಸೀಡ್ಸ್ಗಳು ಅಷ್ಟೇ ನಿಮಗೆ ಆಲ್ರೆಡಿ ಗೊತ್ತಿದೆ ಏನಂದರೆ ಇದರಲ್ಲಿ ತುಂಬ ರಿಚ್ ಕ್ಯಾಲ್ಸಿಯಂ ಇರೋದ್ರಿಂದ ಅದು ತುಂಬಾ ನಮಗೆ ಮೂಳೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದಿದೆ ನೆಕ್ಸ್ಟು ಇಲ್ಲಿ ನಾನು ಪಿಸ್ತಾನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಸೊ ಇವಾಗ ಪಿಸ್ತಾ ಕೂಡ ಫ್ರೈ ಆಗಿದ್ದಾಯಿತು ಇಲ್ಲಿ ಬಂದು ವಾಟರ್ ಮಿಲನ್ ಸೀಡ್ಸ್ನ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಆಪ್ಷನಲ್ಲು ನಿಮಗೆ ಬೇಕಂದ್ರೆ ಇನ್ನೊಂದೆರಡು ಸೀಡ್ಸ್ ಸನ್ಫ್ಲವರ್ ಸೀಡ್ಸ್ ಎಲ್ಲ ಬೇಕಾದ್ರೆ ಸೇರಿಸ್ಕೋಬೋದು ನಾನಿಲ್ಲಿ ಜಸ್ಟ್ ಪಂಪ್ಕಿನ್ ಮತ್ತು ವಾಟರ್ ಮಿಲನ್ ಸೀಡ್ಸ್ನ ನಾನು ಸೇರಿಸ್ಕೋತಾ ಇದ್ದೀನಿ ತುಂಬ ಸೀಡ್ಸ್ ಅಂದ್ಬಿಟ್ಟರು ಮಕ್ಕಳಿಗೆ ಅದು ಟೇಸ್ಟು ಇಷ್ಟಪಡೋಲ್ಲ ಸೊ ಇಲ್ಲಿ ಬಿಳಿ ಎಳ್ಳು ಏನಿರುತ್ತೆ ಅದನ್ನು ಕೂಡ ನಾನು ಇಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಮತ್ತು ಇಲ್ಲಿ ನೀವು ಕೊಬ್ಬರಿ ನಾನು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಕೂಡ ನಿಮಗೆ ಆಪ್ಷನಲ್ಲು ನೀವು ತುಂಬ ದಿನ ಇಡಬೇಕಂತ ಹೇಳಿದ್ರೆ ಕೆಲವರು ಕೊಬ್ಬರಿ ಹಾಕೋಲ್ಲ ಆದರೆ ಕೊಬ್ಬರಿ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಸೊ ನಾನು ಸ್ವಲ್ಪ ಜಾಸ್ತಿನೇ ಇದನ್ನು ಫ್ರೈ ಮಾಡ್ತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಮತ್ತು ಬೇಗ ಹಾಳಾಗೋದಿಲ್ಲ ಅದಕ್ಕೋಸ್ಕರ ಇವಾಗ ನಾನು ಕಡಲೆ ಬೀಜನೂ ಫ್ರೈ ಮಾಡ್ಕೋತಾ ಇದ್ದೀನಿ ಕಡಲೆ ಬೀಜನೂ ಅಷ್ಟೇ ತುಂಬಾ ಒಂದು ಆರೋಗ್ಯಕರವಾದ ಒಂದು ಫುಡ್ ಅಂತ ಹೇಳ್ಬೋದು ಸಾರಿ ಸೀಡ್ಸ್ ಅಂತ ಹೇಳ್ಬೋದು ನಾರ್ಮಲಾಗಿ ಈಗ ಚಿತ್ರಾನ್ನ ಅದಕ್ಕೆಲ್ಲ ಮಕ್ಕಳು ಎತ್ತಿಟ್ಬಿಡ್ತಾರೆ ತಿನ್ನಲ್ಲ ಸೊ ಈ ಥರ ಡ್ರೈ ಫ್ರೂಟ್ಸ್ ಜೊತೆ ಕೊಟ್ಟರೆ ಸೇರಿಸ್ಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ ಸೊ ಕಡಲೆ ಬೀಜನೂ ಇಲ್ಲಿ ಫ್ರೈ ಆಯಿತು ಕೊನೆಯದಾಗಿ ಫ್ರೆಂಡ್ಸ್ ನಾನು ಖರ್ಜೂರನ ಇಲ್ಲಿ ನಾನು ಹಾಕೋತಾ ಇದ್ದೀನಿ ಅದನ್ನು ಅಷ್ಟೇ ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ಅದು ಫ್ರೈ ಮಾಡಬೇಕಾದ್ರೆ ಸ್ಮೆಲ್ಲು ಹೆಂಗಿತ್ತಂದರೆ ಅವಾಗಲೇ ತಿನ್ಬಿಡ್ಬೇಕು ಇತ್ತು ಏನಂದರೆ ಇದಕ್ಕೆ ನಾನು ಯಾವುದೇ ರೀತಿ ಶುಗರು ಬೆಲ್ಲ ಏನು ನಾನು ಸೇರಿಸೋಲ್ಲ ಇದು ಖರ್ಜೂರ ಏನಿದೆ ಅದೇ ಅದಕ್ಕೆ ಸ್ವೀಟ್ನ ಕೊಡುತ್ತೆ ಮತ್ತು ಫೈನಲಾಗಿ ಈಗ ಗಸಗಸೆನ ಹಾಕೋತಾ ಇದ್ದೀನಿ ಗಸಗಸೆನೂ ಸ್ವಲ್ಪ ಬಿಸಿ ಬೆಚ್ಚು ಮಾಡಬೇಕಷ್ಟೇ ತುಂಬ ಅದು ಸೀದೋಗಿಬಿಡುತ್ತೆ ಬೇಗ ಸೊ ಅದನ್ನು ಕೂಡ ಬೆಚ್ಚು ಮಾಡಿ ನಾನು ಹಾಕೊಳ್ತಾ ಇದ್ದೀನಿ ಸೊ ಇವಾಗ ನೋಡಿ ಇಲ್ಲಿ ಬಾದಾಮಿ ಗೋಡಂಬಿ ವಾಲ್ನೆಟ್ಟು ಮತ್ತು ಇಲ್ಲಿ ಬಂದು ನಿಮಗೆ ಸೀಡ್ಸು ಪಂಪ್ಕಿನ್ ಸಾರಿ ಪಿಸ್ತಾ ಮತ್ತು ಪಂಪ್ಕಿನ್ ಸೀಡ್ಸು ವಾಟರ್ ಮಿಲನ್ ಸೀಡ್ಸು ಬಿಳಿ ಎಳ್ಳು ಇಲ್ಲಿ ಕೊಬ್ಬರಿ ಇಟ್ಕೊಂಡಿದ್ದೀನಿ ಆಗಲೇ ಹೇಳಿದಾಗೆ ಸ್ವಲ್ಪ ಅದನ್ನು ಡೀಪಾಗಿ ಫ್ರೈ ಮಾಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಬೇಗ ಹಾಳಾಗೋದಿಲ್ಲ ನೀವು ಎಷ್ಟು ದಿನನಾದರೂ ಇಟ್ಕೊಬೋದು ಈ ಮತ್ತೆ ಇಲ್ಲಿ ಕಡಲೆ ಬೀಜ ಗಸಗಸೆ ದ್ರಾಕ್ಷಿ ಇಲ್ಲಿ ದ್ರಾಕ್ಷಿ ತೊಗೊಂಡಿದ್ದೀನಿ ಒಣ ದ್ರಾಕ್ಷಿ ಸ್ವೀಟು ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಖರ್ಜೂರ ಸ್ವೀಟು ಬಂದು ಇಲ್ಲಿ ನಿಮಗೆ ದ್ರಾಕ್ಷಿ ಮತ್ತು ಖರ್ಜೂರ ಏನು ಹಾಕಿದ್ದೀನಿ ಅದೇ ನಿಮಗೆ ಟೇ ಸ್ವೀಟ್ನ ಕೊಡುತ್ತೆ ಬೇರೆ ಯಾವುದು ಶುಗರು ಏನೂ ಆ್ಯಡ್ ಮಾಡಲ್ಲ ಇದು ಒಂದು ಹೆಲ್ತಿ ಪರ್ಪಸ್ಗೋಸ್ಕರ ಮಾಡಿರೋದ್ರಿಂದ ನಾನು ಶುಗರು ಏನೂ ನಾನು ಸೇರಿಸ್ತಾ ಇಲ್ಲ ಸೊ ಆಪ್ಷನಲ್ಲು ಕೆಲವರು ಬೆಲ್ಲ ಹಾ ನೀವು ಬೆಲ್ಲ ಬೇಕಿದ್ರೆ ನೀವು ಹಾಕೋಬೋದು ಸೊ ನಾನು ಇಲ್ಲಿ ಹಾಕಿಲ್ಲ ಬನ್ನಿ ಇವಾಗ ಎಲ್ಲ ಅದನ್ನು ಪೌಡ್ರ್ ಮಾಡ್ಕೊಬಿಡೋಣ ಏನಂದರೆ ಅದು ಸ್ವಲ್ಪ ತರಿತರಿಯಾಗಿ ಪೌಡ್ರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆದರೆ ನಮ್ಮ ಮನೇಲಿ ಏನಂತ ಹೇಳಿದ್ರೆ ಮಕ್ಳುಗಳು ಬಾಯಿಗೆ ಸಿಕ್ಕಿದ್ರೆ ಅದು ತಿನ್ನಲ್ಲ ಅದೊಂದು ಸಮಸ್ಯೆ ಅವ್ರದ್ದು ಸೊ ಹಾಗಾಗಿ ನಾನು ಸ್ವಲ್ಪ ಸಣ್ಣಗೆ ಪುಡಿ ಮಾಡ್ಕೋತಾ ಇದ್ದೀನಿ ನಮಗೆ ದೊಡ್ಡವ್ರಿಗೆ ಅಂತ ಹೇಳಿದ್ರೆ ಒಂದು ಅದು ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ ಸೊ ನೋಡಿ ನಿಮಗೆ ಅದು ಆಪ್ಷನಲ್ಲು ನಿಮಗೆ ಸ್ವಲ್ಪ ತರಿ ತರಿ ಮಾಡ್ಕೋಬೇಕು ಸಿಕ್ಕ ಸಿಕ್ಕಾಗೆ ಅಂದರೆ ಒಂದೆರಡು ರೌಂಡ್ ಮಾಡ್ಕೊಳ್ಳಿ ಇಲ್ಲ ಮಕ್ಕಳುಗಳು ನಮ್ಮನೆ ಥರನೇ ತಿನ್ನಲ್ಲ ಅಂತ ಹೇಳಿದ್ರೆ ನೈಸು ಮಾಡ್ಕೊಳ್ಳಿ ಅವಾಗ ಅವರು ಆರಾಮ್ಸೆ ತಿನ್ಕೋತಾರೆ ಗೊತ್ತಾಗಲ್ಲ ಸೊ ಫ್ರೆಂಡ್ಸ್ ಏನಂತ ಹೇಳಿದ್ರೆ ನಾವು ಡೈಲಿ ಕೂಡ ಇಷ್ಟು ಒಂದು ಡ್ರೈ ಫ್ರೂಟ್ಸು ಸೀಡ್ಸು ಎಲ್ಲ ಉಪಯೋಗಿಸಲ್ಲ ಈ ಥರ ಲಡ್ಡು ಮಾಡಿ ಇಟ್ಕೊಂತು ಅಂತ ಹೇಳಿದ್ರೆ ಅದು ಆರಾಮ್ಸೆ ತಿನ್ಬೋದು ಅಲ್ವಾ ಸೊ ನಾನು ಯಾವಾಗಲೂ ಅಷ್ಟೇ ಈ ರೀತಿ ಮಾಡಿ ಇಟ್ಟುಬಿಡ್ತೀನಿ ಮತ್ತು ಮಕ್ಳಿಗೇನೆಂದರೆ ಸ್ನ್ಯಾಕ್ಸ್ಗೆ ಯಾವ ಯಾವುದೋ ಒಂದು ಜಂಕ್ ಫುಡ್ ಕೊಡೋ ಮೊದಲು ಈ ರೀತಿ ಡ್ರೈ ಫ್ರೂಟ್ಸ್ ಲಡ್ಡು ಒಂದು ಫ್ರೂಟ್ ಜೊತೆಗೆ ಒಂದು ಡ್ರೈ ಫ್ರೂಟ್ಸ್ ಲಡ್ಡು ಕೊಟ್ಟರೆ ಅವ್ರಿಗೆ ದಿನದಲ್ಲಿ ಏನು ಶಕ್ತಿ ಬೇಕೋ ಅದು ಖಂಡಿತ ಸಿಗುತ್ತೆ ಸೊ ಇವಾಗ ಲಾಸ್ಟ್ಗೆ ನಾನು ಖರ್ಜೂರನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಇದು ನೋಡಿ ಸ್ವಲ್ಪ ಇಟ್ಟಿಟ್ಟು ಥರ ಇರೋದರಿಂದ ಡ್ರೈ ಡ್ರೈ ಫ್ರೂಟ್ಸ್ ಲಡ್ಡು ಚೆನ್ನಾಗಿ ಇಟ್ಕೊಳ್ಳುತ್ತೆ ಯಾವುದೇ ರೀತಿ ಏನು ಬೆಲ್ಲ ಏನೂ ಸೇರಿಸಲಿಲ್ಲ ಅಂದರೂ ಕೂಡ ಅದು ಚೆನ್ನಾಗಿಟ್ಕೊಳ್ಳುತ್ತೆ ಈಗ ಮತ್ತೆ ಫೈನಲ್ ಆಗಿ ನಾನು ಒಂದೆರಡು ಮೂರು ಸ್ಪೂನ್ ತುಪ್ಪನ ಇಲ್ಲಿ ತುಪ್ಪ ಹಾಕೋದೆ ತುಂಬಾ ಟೇಸ್ಟು ತುಪ್ಪ ಹಾಕೋದೇ ಎಷ್ಟು ಟೇಸ್ಟ್ ಬರುತ್ತೆ ಅಂತ ಹೇಳಿದ್ರೆ ತುಂಬಾ ನನಗೆ ಮಾಡಬೇಕಾದ್ರೆ ನಾನು ಅವಾಗಲೇ ಹೇಳಿದ್ನಲ್ಲ ತುಂಬ ಗಮಗಮಾನ್ ಅಂತ ಹೇಳ್ತಾಯಿತ್ತು ಅದರಲ್ಲೂ ಇದು ಪ್ಯೂರ್ ನಾಟಿ ಅಸ್ವಿನ ತುಪ್ಪ ಆಗಿರೋದ್ರಿಂದ ಅದ್ರ ಟೇಸ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಯಾವ ಮಕ್ಕಳು ತಿನ್ನಲ್ಲ ಅಂತ ಹೇಳೋದೇ ಹೇಳೋಕ್ಕೆ ಆಗಲ್ಲ ಆ ರೀತಿ ಇರುತ್ತೆ ಫ್ರೆಂಡ್ಸ್ ಸೊ ಫೈನಲ್ ಆಗಿ ಇದು ರೆಡಿ ಆಯಿತು ಫ್ರೆಂಡ್ಸ್ ನೋಡಿದ್ರಲ್ಲ ತುಪ್ಪ ಹಾಕಿ ಮತ್ತು ಡ್ರೈ ಫ್ರೂಟ್ಸು ಮತ್ತೆ ಒಂದು ಸಾರಿ ಎಲ್ಲ ಹಾಕಿ ನಾನು ಫ್ರೈ ಮಾಡಿ ಫೈನಲ್ ಆಗಿ ರೆಡಿ ಆಯಿತು ಇದೆಲ್ಲ ನೀಟಾಗಿ ತುಪ್ಪದಲ್ಲಿ ಫ್ರೈ ಆಯಿತು ಸೊ ಬನ್ನಿ ಇವಾಗ ಇದನ್ನು ಒಳ್ಳೆಯ ಒಂದು ಮಿಕ್ಸ್ ಕೊಟ್ಟು ಅದನ್ನು ಉಂಡೆ ಕಟ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಏನು ಗೊತ್ತಾ ಈ ಒಂದು ಡ್ರೈ ಫ್ರೂಟ್ಸ್ಗಳಲ್ಲಿ ನಮಗೆ ಒಂದು ಹೇರಳವಾಗಿ ಫೈ ಫೈಬರ್ ಆಗಿರ್ಬೋದು ಕಾರ್ಬೋಹೈಡ್ರೇಟು ಕಾಪರು ಜಿಂಕು ವಿಟಮಿನ್ನು ಬಯೋಟಿನ್ ಮೆಗ್ನೀಷಿಯಮ್ ಮತ್ತು ಒಂದು ಹೆಲ್ತಿ ಫ್ಯಾಟು ಈ ರೀತಿ ತುಂಬ ಅಂದರೆ ತುಂಬಾ ನಮಗೆ ಒಂದು ಪೋಷಕಾಂಶಗಳು ಸಿಗುತ್ತೆ ಸೊ ಇದನ್ನು ನಾವು ಡೈಲಿ ಇದನ್ನು ನಾವು ಸೇವಿಸೋದ್ರಿಂದ ನಮ್ಮ ಆರೋಗ್ಯದಲ್ಲಿ ತುಂಬ ಬದಲಾವಣೆ ಆಗಿ ನಮ್ಮ ಒಂದು ಆರೋಗ್ಯ ಸುಧಾರಿಸುತ್ತೆ ಸೊ ಇದು ನಮ್ಮ ಒಂದು ಚರ್ಮದ ಒಂದು ಸಮಸ್ಯೆ ಆಗಿರ್ಬೋದು ಕೂದಲಿನ ಸಮಸ್ಯೆ ಆಗಿರ್ಬೋದು ಮತ್ತು ಯಾರಿಗೆ ತುಂಬ ಒಂಥರ ನಿಶಕ್ತಿ ಇರ್ತಾರೆ ಬ್ಲಡ್ ಕಡಿಮೆ ಇರುತ್ತೆ ಆ ರೀತಿ ಇರೋರಿಗಾಗಿರ್ಬೋದು ಮತ್ತು ಬಾಣಂತಿಯರಿಗೆ ಚಿಕ್ಕ ಮಕ್ಕಳಿಗೆ ಇದು ಒಬ್ರು ಈ ಥರ ಒಂದು ಏಜ್ ಗ್ರೂಪ್ ಅಂತ ಹೇಳೋಕ್ಕೆ ಆಗೋಲ್ಲ ಎಲ್ಲರಿಗೂ ಕೂಡ ಇದು ತುಂಬನೇ ಒಂದು ಆರೋಗ್ಯಕರವಾಗಿರುತ್ತೆ ಸೊ ಈ ರೀತಿ ಮಾಡಿ ಇಟ್ಕೊಂಡು ನಾವು ಒಂದು ಫ್ರೀ ಟೈಮ್ ಮಾಡ್ಕೊಂಡು ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ಡೈಲಿ ಅಂತೂ ಇದನ್ನೆಲ್ಲ ನಾವು ಆಗಲೇ ಹೇಳ್ದಾಗೆ ಒಟ್ಟೊಟ್ಟಿಗೆ ನಾವು ತೊಗೊಳ್ಳಲ್ಲ ಸೊ ಈ ರೀತಿ ಮಾಡಿಟ್ಕೊಂಡು ನಾವು ಉಪಯೋಗಿಸಿದ್ರೆ ತುಂಬ ಈಸಿಯಾಗಿರುತ್ತೆ ಈಸಿಯಾಗಿ ಹೋಗಿ ಎತ್ಕೊಂಡು ಇದನ್ನು ತಿನ್ಬಿಡ್ಬೋದಲ್ವ ಮಕ್ಕಳು ತುಂಬ ಅದರಲ್ಲೂ ಮಕ್ಕಳು ಬಾಣಂತಿರಿಗೆ ತುಂಬ ಒಳ್ಳೆಯ ಒಂದು ಫುಡ್ಡು ಇದು ಅಂತಲೇ ಹೇಳ್ಬೋದು ನೀವು ಕೂಡ ಇದನ್ನು ಮನೆಯಲ್ಲಿ ನೋ ಮಾಡಿಕೊಳ್ಳಿ ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ ಮಾಡಿ ನನ್ನ ಒಂದು ಚಾನಲಲ್ಲಿ ಹೇಗಿತ್ತು ಟೇಸ್ಟ್ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಯಾರೂ ಇದನ್ನು ತಿನ್ನಲ್ಲ ಅಂತ ಹೇಳೋದೇ ಇಲ್ಲ ಫ್ರೆಂಡ್ಸ್ ಸೊ ಪ್ಲೀಸ್ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ನಾನು ಲಡ್ಡನ್ನ ಹೇಗೆ ಮಾಡಿದೆ ಅಂತ ಹೇಳಿ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಏನಂದರೆ ನಿಮ್ಮ ಮನೇಲಿ ಯಾರಾದರೂ ಚಿಕ್ಕ ಮಕ್ಕಳಿದ್ರೆ ಅವರು ಡ್ರೈ ಫ್ರೂಟ್ಸ್ ತಿನ್ನಲ್ಲ ಅಂತ ಹೇಳಿದ್ರೆ ಈ ರೀತಿ ನೀವು ಮಾಡಿಕೊಟ್ಟು ಅವ್ರಿಗೆ ಗೊತ್ತೇ ಆಗೋಲ್ಲ ಇದರಲ್ಲಿ ಏನೇನೋ ಡ್ರೈ ಫ್ರೂಟ್ಸ್ ಹಾಕಿದ್ದಾರೆ ಅಂತ ಹೇಳಿ ಮತ್ತು ಪ್ರೆಗ್ನೆಂಟ್ ವುಮೆನ್ಗೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ ಡೈಲಿ ಒಂದು ಉಂಡೆ ಅಥವಾ ಎರಡು ಉಂಡೆ ತಿನ್ನೋದರಿಂದ ನಮ್ಮ ಆರೋಗ್ಯದಲ್ಲಿ ತುಂಬಾ ಬದಲಾವಣೆ ಆಗುತ್ತೆ ಸ್ಕಿನ್ ಹೆಲ್ತ್ಗಾಗಿರ್ಬೋದು ಮತ್ತು ಹೇರ್ ಹೆಲ್ತ್ಗಾಗಿರ್ಬೋದು ತುಂಬ ಬೆನಿಫಿಟ್ ಆಗುತ್ತೆ ಸೊ ಪ್ಲೀಸ್ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ ಮತ್ತು ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಫುಡ್ ರೆಸಿಪಿ ಹೆಲ್ತಿ ರೆಸಿಪೀಸ್ನ ನಾನು ನನ್ನ ಚಾನಲಲ್ಲಿ ಹಾಕ್ತೀನಿ ಸೊ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಬಾಯ್